ನಮಸ್ಕಾರ ಗೆಳೆಯರೇ ಹೇಗಿದ್ದೀರಿ ಈಗ ಲಾಂಗ್ ಟರ್ಮ್ ಬಗ್ಗೆ ಮಾತಾಡೋಣ ಕೆಲವರು ಹೇಳ್ತಾರೆ ಲಾಂಗ್ ಟರ್ಮಲ್ಲಿ ಬೀಳುತ್ತಾ ಅಂತ ಲಾಂಗ್ ಟರ್ಮಲ್ಲಿ ಬಿದ್ದರೆ ಬೀಳ್ಬೋದಾ ಅಂತ ಲಾಂಗ್ ಟರ್ಮಲ್ಲಿ ಹೇಗೆ ಬೀಳುತ್ತೆ ಅಂತ ನಾನು ಆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಏಷ್ಯನ್ ಪೇಂಟಿದ್ದು ಇಯರ್ಲಿ ಸೇಲ್ಸ್ ನೋಡಿ ಹದಿನಾರು ಸಾವಿರದಿಂದ ಇಪ್ಪತ್ತೊಂದು ಸಾವಿರ ಬಂದಿದೆ ಹಾಗೆ ನೆಟ್ ಪ್ರಾಫಿಟ್ ನೋಡಿ ಎರಡು ಸಾವಿರದಿಂದ ಮೂರು ಸಾವಿರ ಬಂದಿದೆ ಇ ಪಿ ಎಸ್ ನೋಡಿ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತೊಂದು ರೂಪಾಯಿಂದ ಮೂವತ್ತ ಎರಡು ರೂಪಾಯಿ ಬಂದು ಇ ಪಿ ಎಸ್ ಅಂದರೆ ಅರ್ನೂ ಪರ್ ಶೇರ್ ಇದರಲ್ಲಿ ಆಪ್ರೇಟಿಂಗ್ ಮಾರ್ಜಿನ್ ನೋಡಿ ಇಪ್ಪತ್ತೆರಡು ಪರ್ಸೆಂಟ್ ಬಂದಿದೆ ನೈಂಟೀನಿಂದ ಇಪ್ಪತ್ತೆರಡು ಪರ್ಸೆಂಟ್ ಬಂದಿದೆ ಇದರಲ್ಲಿ ನಿಮ್ಮ ಜಾಸ್ತಿ ಹೋಗ್ತಾ ಇರ್ತದೆ ಮನೆಗಳು ಜಾಸ್ತಿ ಆಗ್ತದೆ ಪೇಂಟ್ ಬೇಕೇ ಬೇಕಾಗ್ತದೆ ಅಷ್ಟೇ ಈಗ ಕಂಪೌಂಡ್ ಆ್ಯನ್ಯುವಲ್ ಸೇಲ್ಸ್ ನೋಡಿ ಲೆವೆನ್ ಪರ್ಸೆಂಟ್ ಹತ್ತು ವರ್ಷಕ್ಕೆ ಸ್ಟಾಕ್ ಪ್ರೈಸ್ ನೋಡಿ ಹತ್ತು ವರ್ಷಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಕಂಪೌಂಡ್ ಪ್ರಾಫಿಟ್ ಗ್ರೋತ್ ನೋಡಿ ಫೋರ್ಟೀನ್ ಪರ್ಸೆಂಟ್ ಸಿಕ್ಕಿದೆ ರಿಟರ್ನ್ ಆನ್ ಇಕ್ವಿಟಿ ಇಕ್ವಿ ಆರ್ ಒ ಇ ಅಂತ ಆವಾಗ ಡಿಸ್ಕಸ್ ಮಾಡಿದ್ವಿ ಅದು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಸಿಕ್ಕಿದೆ ಟೆನ್ ಇಯರ್ಸ್ಗೆ ಅದರಿಂದ ಏನು ಸಮಸ್ಯೆ ಆಗೋ ಪ್ರ ಪ್ರಶ್ನೆ ಏಷ್ಯನ್ ಪೇಂಟಲ್ಲಿ ಕಾಣೋದಿಲ್ಲ ಮತ್ತು ಏಷ್ಯನ್ ಪೇಂಟು ಎಲ್ಲ ಮನೆಗೂ ಎಲ್ಲ ಇಯರಿಗೂ ಒಂದು ಪೇಂಟ್ ಪ್ರತಿ ಹತ್ತು ವರ್ಷಕ್ಕೆ ಐದು ಸಾವಿರ ವರ್ಷಕ್ಕೆ ಪೇಂಟ್ ರಿಪ್ಲೇಸ್ ಮಾಡ್ತಾ ಇರಬೇಕಾಗ್ತದೆ ಈಗ ಐ ಟಿ ಸಿ ಫಾಸ್ಟ್ ಮೂವಿಂಗ್ ಕನ್ ಕನ್ಸ್ಯೂಮರ್ ಗೂಡ್ಸ್ ಇದು ಕಂಪೆನಿ ಬಗ್ಗೆ ಮಾತಾಡೋಣ ಇದರಲ್ಲಿ ಸಿಗರೇಟ್ಗಳಿವೆ ಸೋಪ್ಗಳಿವೆ ಆಶೀರ್ವಾದ ಪ್ರಾಡಕ್ಟ್ ಇವೆ ತುಂಬ ಎಂಬತ್ತ ನಾಲ್ಕು ಬ್ರ್ಯಾಂಡ್ ಇದೆ ಆಶೀರ್ವಾದ ಸನ್ಫೀಸ್ಟ್ ಗೋಲ್ಡನ್ ಟಬ್ಯಾಕೊ ಅಂತ ತುಂಬ ಬ್ರ್ಯಾಂಡ್ಗಳಿವೆ ಅದರಲ್ಲಿ ಒಂದು ಒಂದು ಸೆಕ್ಟರ್ನ ಒಂದು ಹಿಂದೂಸ್ತಾನ್ ಲವರ್ ಮತ್ತು ಐ ಟಿ ಸಿ ಎರಡು ಕಂಪನಿ ಒಳ್ಳೆಯ ಒಂದು ಲೀಡರ್ಸ್ ಇದ್ದಾರೆ ಇದರದ್ದು ನೋಡಿ ಕಂಪೌಂಡ್ ಸೆಲ್ ಏಟ್ ಪರ್ಸೆಂಟ್ ಟೆನ್ ಇಯರ್ಸ್ಗೆ ಇಕ್ವಿಟಿ ರಿಟರ್ನ್ ನೋಡಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಕಂಪೌಂಡ್ ಪ್ರಾಫಿಟ್ ಗ್ರೋತು ಟೆನ್ ಪರ್ಸೆಂಟ್ ಆ್ಯನ್ವಲಿ ಸ್ಟಾಕ್ ಪ್ರೈಸ್ ಮಾತ್ರ ಒನ್ ಇಯರ್ಗೆ ಸಿಕ್ಸ್ ಪರ್ಸೆಂಟ್ ಬಟ್ ಟೆನ್ ಇಯರ್ಸ್ಗೆ ಫೈವ್ ಪರ್ಸೆಂಟ್ ಇದು ಸ್ಟಾಕ್ ಇದು ಪ್ರಾಬ್ಲಮ್ ಅಲ್ಲ ಇದು ಇಲ್ಲಿ ಪಾಲಿಸೀಸ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಅದರಿಂದ ಸಮಸ್ಯೆ ಆಗಿರೋದು ಬ್ಯಾಲೆನ್ಸ್ ಶೀಟ್ ನೋಡಿ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರ ಬಂದಿದೆ ಎಕ್ಸ್ಪೆನ್ಸಸ್ ನೋಡಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಿ ನೆಟ್ ಪ್ರಾಫಿಟ್ ನೋಡಿ ಇ ಪಿ ಅರ್ನಿಂಗ್ ಪರ್ ಶೇರ್ ನೋಡಿ ಒಂದು ಶೇರ್ ಎಷ್ಟು ಪ್ರಾಫಿಟ್ ಮಾಡ್ಕೊಳ್ತದೆ ನೋಡಿ ಎರಡು ರೂಪಾಯಿಂದ ಮೂರು ರೂಪಾಯಿ ಬಂದಿದೆ ಐ ಟಿ ಸಿದು ಪ್ರಾಬ್ಲಮ್ ಅಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಅವರ ಪಾಲಿಸೀಸ್ ಅಷ್ಟೇ ನೆಕ್ಸ್ಟ್ ವಿ ಗಾರ್ಡ್ ನೋಡಿ ವಿ ಗಾರ್ಡಲ್ಲಿ ಆಪರೇಟಿಂಗ್ ಪ್ರಾಫಿಟ್ ನೋಡಿ ತ್ರೀ ತೌಸಂಡ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಬಂದಿದೆ ನೆಟ್ ಪ್ರಾಫಿಟ್ ನೋಡಿ ಟೂ ಇನ್ ಟೂ ತೌಸಂಡ್ ತರ್ಟಿ ನೈನಿಂದ ತ್ರೀ ಒನ್ ತ್ರೀ ನೈನ್ ತನಕ ಇದು ಇ ಪಿ ಎಸ್ ನೋಡಿ ಟ್ವೆಂಟಿ ಒನ್ ರುಪೀಸಿಂದ ಟ್ವೆಂಟಿ ತರ್ಟಿ ಟು ರುಪೀಸ್ಗೆ ಹೋಗಿದೆ ಪ್ರಾಫಿಟ್ ಮಾರ್ಜಿನ್ ನೋಡಿ ಎಲ್ಲ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ನೋಡಿ ಟ್ವೆಂಟಿ ಟು ಪರ್ಸೆಂಟ್ ಬಂದು ಇದ್ರದ್ದು ನೋಡಿ ಈ ಸ್ಟಾಕ್ ಇಷ್ಟುವರೆಗೆ ಒಂದು ಒಂದು ವರ್ಷಕ್ಕೆ ಸೆವೆಂಟಿ ಒನ್ ಪರ್ಸೆಂಟ್ ಕೊಟ್ಟಿದೆ ಪ್ರೈಸ್ ಸೆವೆಂಟಿ ಒನ್ ಪರ್ಸೆಂಟ್ ಕೊಟ್ಟಿದೆ ಕಂಪೌಂಡ್ ಸೇಲ್ಸ್ ಗ್ರೋತು ಟೆನ್ ಲೆವೆನ್ ಪರ್ಸೆಂಟ್ ಕಂಪೌಂಡ್ ಪ್ರಾಫಿಟ್ ಗ್ರೋತು ಫೋರ್ಟೀನ್ ಪರ್ಸೆಂಟ್ ರಿಟರ್ನ್ ಆನ್ ಇಕ್ವಿಟಿ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇಕ್ವಿಟಿ ಅಂದರೆ ಬೇರೆ ಸ್ಟಾಕ್ ಪ್ರೈಸ್ ಬೇರೆ ಸ್ಟಾಕ್ ಪ್ರೈಸ್ ಡಿಮಾಂಡ್ ಮೇಲೆ ಪ್ರೈಸ್ ರೈಸ್ ಆಗೋದು ಇಕ್ವಿಟಿ ಅಂದರೆ ಇಕ್ವಿಟಿ ಮೇಲೆ ಎಷ್ಟು ರಿಟರ್ನ್ ಬಂದಿದೆ ಅಂತ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಸ್ಟಾಕ್ ಪ್ರೈಸ್ ಕೆಲವು ಸಲ ಡೌನ್ ಬರ್ತದೆ ಈ ಮಾರ್ಕೆಟ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಆ ಥರ ಸ್ಟಾಕ್ ಪ್ರೈಸ್ ಇರೋದು ಈಗ ನೆಕ್ಸ್ಟ್ ನೆಕ್ಸ್ಟ್ ಪ್ರೊಮೋಟರು ಓನರು ಫೌಂಡರ್ ಹತ್ರ ಎಷ್ಟು ಶೇರ್ಸು ಎಷ್ಟು ಸ್ಟೇ ಸ್ಟಾಕ್ ಇರ್ತದೆ ನೋಡಿ ಕೆಲವು ಪ್ರೊಮೋಟರ್ ಹತ್ರ ನೈಂಟಿ ಪರ್ಸೆಂಟ್ ಇರ್ತದೆ ಕೆಲವು ಪ್ರಮೋಟರು ಸೆವೆಂಟಿ ಫೈವ್ ಪರ್ಸೆಂಟ್ ಇರ್ತದೆ ಇದು ಸ್ಕ್ರೀನ್ಶಾಟಲ್ಲಿ ಕಾಣ್ತಾ ಇದೆ ನೋಡಿ ತ್ರೀ ಎಮ್ ಇಂಡಿಯಾ ನೈಂಟಿ ಪರ್ಸೆಂಟ್ ಎಬೋ ಸೆವೆಂಟಿ ಫೈವ್ ಪರ್ಸೆಂಟ್ ಇರ್ತದೆ ಆ ಥರ ತುಂಬ ಕಂಪನಿಗಳು ಎಬೋ ಸೆವೆಂಟಿ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅದು ರಿಟರ್ನ್ ತೊಗೊಳ್ಬೇಕಲ್ಲ ಅವರು ಅವರು ಅಷ್ಟು ದುಡ್ಡು ಹಾಕಿರ್ತಾರೆ ಅವರಿಗೂ ರಿಟರ್ನ್ ಬೇಕಲ್ವಾ ಬೆಲೋ ಬ್ಯಾಂಕಿನವರು ಹಾಕಿರ್ತಾರೆ ದುಡ್ಡು ಎಲ್ ಐ ಸಿ ಆಗಿರ್ತದೆ ಅವರಿಗೆಲ್ಲ ರಿಟರ್ನ್ ಬೇಕಲ್ವಾ ಸುಮ್ಮನೆ ಮಾರ್ಕೆಟ್ ಶೇರ್ ಮಾರ್ಕೆಟ್ ಲಾಸ್ 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 ಅಂತ ಹೇಳ್ದು ಅದು ಅಲ್ಲ ಆ್ಯಕ್ಚುಲಿ ಬ್ಯಾಂಕುಗಳೆಲ್ಲ ಆಲ್ರೆಡಿ ಸಾಲ ಕೊಟ್ಟಿರ್ತದೆ ಎಲ್ ಐ ಸಿಗಳು ಇನ್ವೆಸ್ಟ್ ಮಾಡಿರ್ತದೆ ಎಫ್ ಐ ಐ ಅಂದರೆ ಫಾರಿನ್ ಇನ್ವೆ ಇನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟರ್ಸ್ ಅವರು ಇನ್ವೆಸ್ಟ್ ಮಾಡಿರ್ತಾರೆ ಡಿ ಡಿ ಐ ಅಂದರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ನಮ್ಮ ನಿಮ್ಮಂಥವರೆಲ್ಲ ಮತ್ತು ಮ್ಯೂಚುವಲ್ ಫಂಡ್ಸ್ಗೆಲ್ಲ ಎಲ್ಲರೂ ಇನ್ವೆಸ್ಟ್ ಮಾಡಿರ್ತಾರೆ ಅವರಿಗೂ ರಿಟರ್ನ್ ಬೇಡವಾ ಇನ್ವೆಸ್ಟ್ ಮಾಡುವವರು ಸುಮ್ಮನೆ ಹಣ ಹಾಕ್ತಾರೆ ಬೇರೆಯವ್ರ ದುಡ್ಡು ಅದು ಬೇರೆಯವ್ರ ದುಡ್ಡು ತೊಗೊಳಿರೋದು ಈ ಮ್ಯೂಚುವಲ್ ಫಂಡ್ಸ್ ಎಲ್ಲ ಅವರು ಸುಮ್ಮನೆ ಹಣ ಹಾಕೋದಿಲ್ಲ ಅವರಿಗೆ ರಿಟರ್ನ್ಸ್ ಬೇಕು ಅವರು ನಮ್ಮ ಹಣ ತಗೊಂಡು ಅಲ್ಲಿ ಹಾಕಿರೋದು ಅವ್ರಿಗೆ ರಿಟರ್ ರಿಟರ್ನ್ಸ್ ಬೇಕು ಅವರು ಎ ಜಿ ಎಮ್ ಅಲ್ಲಿ ಮತ್ತು ಕಂಪ್ನಿಯೆಲ್ಲ ವಿಸಿಟ್ ಮಾಡಿ ಕಂಪ್ನಿದು ಫಂಡಮೆಂಟಲ್ಸ್ ಎಲ್ಲ ನೋಡಿ ಇನ್ವೆಸ್ಟ್ ಮಾಡೋದು ಸುಮ್ಮನೆ ಯಾರೋ ಹೇಗೆ ಹೇಳಿದರು ಈಗ ಹೇಳಿದರು ಮತ್ತು ಸ್ಟೋ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಅಂತಲ್ಲ ಅಂಥದ್ದು ಏನೂ ಇಲ್ಲ ಮತ್ತು ಎರಡನೇದು ವಿಷಯ ಅಂತೇಳಿದರೆ ಇಂಡಿಯಾದಲ್ಲಿ ಮಾ ನೋಡಿ ಎಷ್ಟು ಅಕೌಂಟ್ ಇದೆ ಫೋರ್ ಪರ್ಸೆಂಟ್ ಮಾತ್ರ ಇರೋದು ಇನ್ನೂ ಫೋರ್ಟಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಜನರ ಹತ್ರ ಅಕೌಂಟೇ ಇಲ್ಲ ಫೋರ್ ಪರ್ಸೆಂಟ್ ಜನ ಮಾತ್ರ ಡಿ ಡಿಮ್ಯಾಟ್ ಅಕೌಂಟ್ ಇದೆ ಟ್ರೇಡಿಂಗ್ ಅಕೌಂಟ್ ಇದೆ ಇನ್ನೂ ನೈಂಟಿ ಸಿಕ್ಸ್ ಪರ್ಸೆಂಟ್ ಜನರ ಹತ್ರ ಅಕೌಂಟೇ ಇಲ್ಲ ಜಸ್ಟ್ ಇಮ್ಯಾಜಿನ್ ಎಷ್ಟು ಏನಾಗ್ಬೋದು ಅಂತ ಈಗ ಫಿಫ್ಟಿ ತೌಸಂಡ್ ಬಂದಿದೆ ಜಸ್ಟ್ ಫೋರ್ ಪರ್ಸೆಂಟು ಏಯ್ಟ್ ಪರ್ಸೆಂಟ್ ಆದರೆ ಎಷ್ಟಾಗುತ್ತೆ ಎಷ್ಟು ಜನರ ಹತ್ರ ಸೇವಿಂಗ್ಸ್ ಇದೆ ಅದನ್ನು ಅವರೆಲ್ಲ ಬಂದರೆ ನಿಮ್ಮ ಸ್ಟಾಕ್ ಮಾರ್ಕೆಟು ವ್ಯಾಲ್ಯೂಯೇಷನ್ನೇ ಬೇರೆ ಆಗುತ್ತೆ ಭಾರತದ ಬರ್ತ್ ರೇಟ್ ನೋಡಿ ಸೆವೆಂಟೀನ್ ಪಾಯಿಂಟ್ ಫೋರ್ ಫೋರ್ ತೌಸಂಡ್ ಪರ್ಸ್ ತೌಸಂಡ್ ಪಾಪ್ಯುಲೇಷನ್ ಇದೆ ಆ ಥರ ದಿವಸಕ್ಕೆ ಎಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ ಐವತ್ತಾರು ಜನ ಬರ್ತ್ ಆಗ್ತದೆ ನೀವು ಆಲೋಚನೆ ಮಾಡಿದರೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಎಷ್ಟು ಗ್ರೋತ್ ಇದೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಬ್ಯಾಂಕುಗಳು ಸಾಲ ಕೊಟ್ಟಿರ್ತಾರೆ ಪ್ರಮೋಟರ್ಸು ಹೋಲ್ಡಿಂಗ್ ಇರ್ತದೆ ಎಂಪ್ಲಾಯ್ಸ್ಗೆ ಅವರು ಸ್ಟಾಕ್ಸನ್ನು ಕೊಟ್ಟಿರ್ತಾರೆ ಅಂದರೆ ದೊಡ್ಡ ರೀತಿಯ ಅಮೌಂಟ್ ಬೇಕಲ್ವ ಆವಾಗ ಎಂಪ್ಲಾಯೀಸ್ ಸ್ಟಾಕ್ ಕೊಟ್ಟಿರ್ತಾರೆ ಎಲ್ ಐ ಸಿ ಅಂತ ಕಂಪನಿ ಇನ್ಶೂರೆನ್ಸ್ ಕಂಪನಿಗಳು ಇನ್ವೆಸ್ಟ್ ಮಾಡಿರ್ತಾರೆ ಬ್ಯಾಂಕ್ ಸಾಲಕ್ಕೆ ಕ್ರಿಸಲ್ ಅಂತ ಕಂಪನಿಗಳು ಅದನ್ನು ಅನಾಲಿಸಿಸ್ ಮಾಡ್ತಾರೆ ಓ ಬ್ಯಾಂಕ್ ನೀವು ಸಾಲ ಕೊಡ್ಬೋದು ಇದು ಎ ಗ್ರೇಡ್ ಕಂಪನಿ ಬಿ ಗ್ರೇಡ್ ಕಂಪನಿ ಅಂತ ಈ ಥರ ಎಲ್ಲ ವಿಷಯಗಳು ಅದರಲ್ಲಿ ಬರ್ತದೆ ಅದರಿಂದ ಒಂದು ಒಳ್ಳೆ ಕಂಪ್ನಿಗೆ ಏನೂ ಸಮಸ್ಯೆ ಆಗೋದಿಲ್ಲ ಸಾಲ ಜಾಸ್ತಿ ಇದೆ ಸಾಲದ ಸಮಸ್ಯೆ ಇದೆ ಜಾ ಸಾಲ ಪ್ರಾಫಿಟಲ್ಲಿ ಇಲ್ಲ ಅಂತ ನೋಡಲಿಕ್ಕೆ ಅದು ಕ್ರಿಸಲ್ ಕಂಪನಿ ಅದೊಂದು ಗ್ರೇಡಿಂಗ್ ಕೊಡ್ತದೆ ಇದರಲ್ಲಿ ಪ್ರಾಫಿಟ್ ಜಾಸ್ತಿ ಇದೆಯಾ ಸಾಲ ಕಟ್ಟಲಿಕ್ಕೆ ಆಗ್ಬೋದಾ ಏನು ಅಂತ ನಾಳೆ ಹೆಚ್ಚು ಕಮ್ಮಿ ಆದರೆ ಈ ಸತ್ಯಮ್ನಂಥ ಕಂಪ್ ಕಂಪನಿ ಹೆಚ್ಚು ಕಮ್ಮಿ ಆದರೆ ಅಂಥ ಗ್ರೇಡಿಂಗ್ ಕಂಪನಿಯೂ ಭಾರತದಿಂದ ಹೊರಗಾಗ್ತಾರೆ ಅದೆಲ್ಲ ಬರೋದಿಲ್ಲ ಆ್ಯಕ್ಚುಲಿ ನಿಮ್ಮ ಸ್ಟಾಕ್ ಒಳ್ಳೇದಿತ್ತು ಪ್ರಮೋಟರ್ ಒಳ್ಳೇದಿತ್ತು ಯಾವ ಪ್ರೊ ಬಿಸ್ನೆಸ್ ಇದೆ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಏನೂ ಸಮಸ್ಯೆ ಆಗೋದಿಲ್ಲ ನನ್ನ ಪ್ರಕಾರ ನಾನು ಒಂದು ಹತ್ತು ವರ್ಷದಿಂದ ನೋಡ್ತಿದ್ದೇನೆ ಏನೂ ಸಮಸ್ಯೆ ಇಲ್ಲ ಬೇರೆ ದೊಡ್ಡ ದೊಡ್ಡ ದೇಶಗಳು ಭಾರತದ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮದು ಬಿಡಿ ಎಫ್ ಐ ಎ ಬಿಡಿ ದೊಡ್ಡ ದೊಡ್ಡ ದೇಶ ಸಿಂಗಾಪುರು ಮರಿಷಿಯಸ್ ಚೈನಾ ಮೊನ್ನೆ ಒಂದು ಚೈನಾದ ನ್ಯೂಸ್ ಬಂದಿತ್ತು ದೊಡ್ಡ ದೊಡ್ಡ ದೇಶಗಳು ಮತ್ತು ಈ ಸೌದಿ ಅರೇಬಿಯಾ ಭಾರತ ಮೇಲೆ ಭಾರತದ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಅವರು ಸುಮ್ಮ ಸುಮ್ಮನೆ ದುಡ್ಡಿದೆ ಅವರ ದೇಶದಲ್ಲಿ ದುಡ್ಡಿದೆ ಅಂತ ಭಾರತ ಮೇಲೆ ಇನ್ವೆಸ್ಟ್ ಮಾಡೋದು ಆ ಕಂಪನಿ ಮೇಲೆ ಒಳ್ಳೆ ಭರವಸೆ ಇದ್ದೇ ಇನ್ವೆಸ್ಟ್ ಮಾಡೋದು ಅಂಥ ಕಂಪ್ನಿ ಮೇಲೆ ಏನು ಸಮಸ್ಯೆ ಆಗೋದಿಲ್ಲ ಇದೆಲ್ಲ ಮಾರ್ಕೆಟ್ ಡಿಮಾಂಡ್ ಮತ್ತು ಸಪ್ಲೈ ಮೇಲೆ ಇದು ಶೇರ್ ವ್ಯಾಲ್ಯೂ ಎಲೆ ಶೇರ್ ಪ್ರೈಸ್ ವೇರಿಯೇಷನ್ ಆಗೋದು ಶೇರ್ ವ್ಯಾಲ್ಯೂ ಇದ್ದಾಗಿರ್ತದೆ ಒಂದಲ್ಲ ಒಂದು ದಿವಸ ಅದು ಮೇಲೆ ಹೋಗಲೇಬೇಕು ನೀವು ಅದನ್ನು ತಲೆ ಬಿಸಿ ಮಾಡ್ಕೋಬೇಡಿ ಒಳ್ಳೊಳ್ಳೆ ಶೇರ್ಸನ್ನು ಇಟ್ಕೊಂಡು ಲೈಫ್ ಲಾಂಗ್ ಎಂಜಾಯ್ ಮಾಡಿ ಅಷ್ಟೇ ಇನ್ನು ಮುಂದಿನ ವಿವರಗಳಿಗೆ ನಿಮ್ಮ ಕಮೆಂಟ್ ನೋಡಿ ಒಂದು ಇನ್ನೊಂದು ವಿಡಿಯೋ ಮಾಡ್ತೇನೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮಗೆ ಡೈಲಿ ಅಪ್ಡೇಟ್ ಬರ್ತದೆ